नमस्कार वीक्षकरे एल्रिगू इवत ना निम्मुंदे मत्तोंदु होस रेसिपियोंदिगे बंदिदीनि इवत्तु वीकेंड स्पेशल गे चिकन दोन्ने बिरियानी माडोदन्न हेळ्कोड्ता इदीनि ಈ ರೀತಿ ಪ್ರೊಸೀಜರ್ ಫಾಲೋ ಮಾಡಿ ಮಾಡ್ತಂದ್ರೆ ಡಾಬಾ ಶೈಲಿಯಲ್ಲೇ ಬರುತ್ತೆ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ನಾನಿಲ್ಲಿ ಸೈಡ್ಗೆ ಕಬಾಬ್ ಇಟ್ಟಿದ್ದೀನಿ ಹೋಮ್ಮೇಡ್ ಪೌಡರ್ ಉಪಯೋಗಿಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ದೊನ್ನೆ ಬಿರಿಯಾನಿಗೆ ಹಾಕಬೇಕಾಗಿರುವಂಥ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೂ 10-12 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೂ 1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ 1 ಎಡಿಯಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ 1 ಎಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ 1 ಎಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಈಗ ಈ ಮಿಕ್ಸ್ಚರ್ನ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ಸಣ್ಣದಾಗಿ ರುಬ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪ ದಪ್ಪನಾಗಿದ್ದರೂ ಪರವಾಗಿಲ್ಲ ಹಾಗೂ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಒಂದು 3-4 ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೆಕ್ಸ್ಟ್ ಈಗ ಒಂದು ಕುಕ್ಕರ್ ತಗೋತಾ ಇದ್ದೀನಿ 6-7 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬಿರಿಯಾನಿ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗುತ್ತೆ ಇದಕ್ಕೀಗ 2 ಯಾಲಕ್ಕಿ 2 ಹೋಳ್ ಚಕ್ಕೆ ಪೀಸು 3-4 ಲವಂಗ 2 ಮೊಗ್ಗು 1 ಚಕ್ರ ಹಾಕೋತಾ ಇದ್ದೀನಿ ನಂತರ ಒಂದು 3-4 ಪಲಾವ್ ಎಲೆ ಹಾಕೋತಾ ಇದ್ದೀನಿ ಈಗ ಈ ರೀತಿ ಸಣ್ಣದಾಗಿ ಉದ್ದುದ್ದವಾಗಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ 1.5 ಈರುಳ್ಳಿಯಷ್ಟು ಹಾಕೋತಾ ಇದ್ದೀನಿ ಈ ಈರುಳ್ಳಿ ತುಂಬ ಬ್ರೌನ್ ಆಗೋದು ಬೇಡ ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಾ ಇದೆ ಅನ್ಬೇಕಾದ್ರೇ ಮಸಾಲೆ ಹಾಕೋಬೇಕಾಗತ್ತೆ ತುಂಬ ಬ್ಲ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕೋತಾ ಇದ್ದೀನಿ ನೋಡಿ ಈ ಕಲರ್ ಬರಬೇಕು ಹಾಗೂ 1/4 ಚಮಚದಷ್ಟು ಅರಶಿನ ಪುಡಿ ಹಾಕೋತಾ ಇದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕೋತಾ ಇದ್ದೀನಿ ಒಂದು 30 ಸೆಕೆಂಡ್ವರೆಗೂ ಈ ಮಸಾಲನ ಹಾಗೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕೋತಾ ಇದ್ದೀನಿ ಈ ರೀತಿ ಪೇಸ್ಟ್ನ ಹಾಕೊಂಡ್ಮೇಲೆ ಸ್ವಲ್ಪನೂ ನೀರು ಹಾಕೋ ಅವಶ್ಯಕತೆ ಇಲ್ಲ 1-2 ನಿಮಿಷ ಇದೇ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಎಣ್ಣೆ ಬಿಡಬೇಕು ನಂತರ ನಾನಿಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅದು ಜಾರ್ನಲ್ಲಿ ಉಳಿದಿರ್ತಕ್ಕಂಥ ಮಸಾಲೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಬಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಚೆನ್ನಾಗಿ ಮಸಾಲೆ ಕುದಿಲಿಕ್ಕೆ ಬಿಡಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ರೀತಿ ಮಸಾಲೆನಲ್ಲಿ ಚೆನ್ನಾಗಿ ಎಣ್ಣೆ ಬಿಡಬೇಕು ನಂತರ ಇಲ್ಲಿ ನಾನು 1 ಕೆಜಿಯಷ್ಟು ಚಿಕನ್ ಹಾಕೋತಾ ಇದ್ದೀನಿ ಈ ರೀತಿ ಚಿಕನ್ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈ ಮಸಾಲೆನಲ್ಲಿ ಚಿಕನ್ನು ಚೆನ್ನಾಗಿ ಬೇಯಬೇಕು ಹಾಗೂ ಮಸಾಲೆ ಫ್ಲೇವರ್ ಎಲ್ಲ ಚಿಕನ್ಗೆ ಬರಬೇಕು ಈ ರೀತಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಈ ರೀತಿ ಕುಕ್ ಆದರೆ ಚಿಕನ್ನು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು 1/2 ಟೊಮೆಟೋನ ಸಣ್ಣದಾಗೆ ಚಾಪ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ನೋಡಿ ಮತ್ತೆ ಮಸಾಲ ಎಲ್ಲ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದ ನಂತರ ಈಗ ನಾನು 1/2 ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಒಂದು ಬಾರಿ ಈ ರೀತಿ ಚೆನ್ನಾಗಿ ತಿರುವಿ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬಿಡಿ ಮತ್ತೆ ಈ ರೀತಿ ಎಣ್ಣೆ ಬಿಡುತ್ತೆ ನಂತರ ಈಗ ಚಿಕನ್ ಕುಕ್ ಆಗಿದೆಯಾ ಅಂತ ಚೆಕ್ ಮಾಡಿ ಚಿಕನ್ ಕಂಪ್ಲೀಟಾಗಿ ಕುಕ್ ಆದ ನಂತರ ಈಗ ನಾನು ನೀರು ಹಾಕೋತಾ ಇದ್ದೀನಿ ಇಲ್ಲಿ ನಾನು 2.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ 5 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ಈ ರೀತಿ ನೀರು ಕುದಿಲಿಕ್ಕೆ ಶುರುವಾದ ಮೇಲೆ ಅಕ್ಕಿನ ಸೋಸ್ಕೊಂಡು ಅಕ್ಕಿ ಹಾಕೋತಾ ಇದ್ದೀನಿ ಇದೇ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಬಾರಿ ಕುದಿ ಬರೋವರೆಗೂ ಕುಕ್ಕರ್ ಮುಚ್ಚಲನ ಮುಚ್ಚಲಿಕ್ಕೆ ಹೋಗಬಾರ್ದು ನೋಡಿ ಈ ಥರ 3/4 ಭಾಗ ಅಕ್ಕಿ ಕುಕ್ ಆಗಿರಬೇಕು ಈಗ ನಾನು 1/4 ಹೋಳಷ್ಟು ನಿಂಬೆಹಣ್ಣು ಜ್ಯೂಸ್ನ ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಜ್ಯೂಸ್ ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ 1 ವಿಷಲ್ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಮಾಡ್ಕೋಬೋದಂತ ಇದರಲ್ಲಿ ನಾನು ಕಬಾಬ್ ರೆಸಿಪಿನ ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಸ್ವಲ್ಪದಿಂದಲೇ ಅಪ್ಲೋಡ್ ಮಾಡ್ತೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು